ಇದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ಜನರಿಗೆ ಒಂದು ಕುತೂಹಲ ಇರ್ತದೆ, ಏನು ಏನು ಹೇಳ್ತಾರೆ ಕೇಳಿ ನೋಡೋಣ. ಮತ್ತು ಇಲ್ಲಿ ಅನೇಕ ಸಾರಿ ಮೋದಿಯವರು ಕೂಡ ಬಂದು ಹೋಗಿದ್ದಾರೆ. ನಮ್ಮ ಭಾಗಕ್ಕೆ ಪ್ರೈಮ್ ಮಿನಿಸ್ಟರ್ ಬರಬೇಕು ಅಂದ್ರೆ ಬಹಳ ಕಡಿಮೆ, ಆದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಪದೇ ಪದೇ ಬಂದು ಹೋಗಿದ್ದಾರೆ. ಆದರೆ ಬಂದು ಹೋದ ಮೇಲೆ ಈ ಭಾಗಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ. ಬಂದರೂ ಹೋದ್ರು ಬಿಜೆಪಿ ಸರ್ಕಾರ 10 ವರ್ಷ ಕೆಲಸ ಮಾಡ್ತಾ ಇದೆ, ಆದ್ರೆ 10 ವರ್ಷದಲ್ಲಿ ನಮಗ್ ಸಿಕ್ಕಿದ್ದೇನು, ನಮ್ಮ ಭಾಗಕ್ಕೆ ಕೊಟ್ಟಿದ್ದೇನು, ನಮ್ಮ ಆರ್ಟಿಕಲ್ 371J ನಾವು ಮಾಡಿದ ಮೇಲೆ ಅದಕ್ಕೆ ಅನುಷ್ಠಾನ ಏನು ಕೊಟ್ರು ಕೇಂದ್ರದವರು, ಯಾವ ಪ್ರಗತಿ, ಯಾವ ಫ್ಯಾಕ್ಟ್ರಿಗಳು, ಯಾವ ಕೆಲಸಗಳು, ಏ ಇನ್ಫ್ರಾಸ್ಟ್ರಕ್ಚರ್ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು. ನಮ್ಮ ಮಾಮೂಲಿಯಾಗಿ ನಡೆದಂತ ಕೆಲಸನೂ ಅವರು ಸ್ಟಾಪ್ ಮಾಡಿದ್ರು. ನಮ್ಮ ಬೋಗಿ ಫ್ಯಾಕ್ಟ್ರಿ ನಿಂತೋಯ್ತು, ಅಲ್ಲೇ 200-300 ಜನ ಕೆಲಸ ಮಾಡ್ತಾರೆ. ನಾನಲ್ಲಿ ಕನಿಷ್ಠ ಅಂದ್ರೆ 2000 ಜನರಿಗೆ ಕೆಲಸ ಕೊಡಬೇಕು ಅಂತ ಅದು ಪ್ರಾರಂಭ ಮಾಡಿತ್ತು ಯಾದಗಿರಿದಲ್ಲಿ. ಆದರೆ ಅದಕ್ಕೆ ಮುಂದುವರೆಸಲಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಟ್ಟು. ಅದೇ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ಈ ಭಾಗಕ್ಕೆ ಮಾಡಬೇಕು ಅಂಥೇಳಿ ನಾನು ಪ್ರಧಾನಮಂತ್ರಿಗೆ ಭೇಟಿಯಾದಾಗ, ಅವರು ಯಾವಾಗಲೂ ಸ್ವಲ್ಪ ನಮಗೆ ಭೇಟಿ ಆಗ್ತಿರ್ತಾರೆ ಆವಾಗ ಅವಾಗ, ಯಾಕಂದ್ರೆ ಫಂಕ್ಷನ್ಸ್ಗಳಿರ್ತವೆ. ಆ ಫಂಕ್ಷನ್ಸ್ಗಳಲ್ಲಿ ನಾನು ಭೇಟಿಯಾದಾಗ ಕೇಳೋದು ಬಿಡಲ್ಲ. ನಾನು ಅವ್ರಿಗೆ ಕೇಳಿದೆ, ಗುಲ್ಬರ್ಗಾದಲ್ಲಿ ದೊಡ್ಡದು ESI ಹಾಸ್ಪಿಟಲ್ ಇದೆ, ಕೂಲಿಕಾರರಿಗಿದೆ, ಬಡವರಿಗಿದೆ, ಯಾರು ತನ್ನ ESI ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ. ಅದಕ್ಕೆ ನಾನು ಹೇಳಿದೆ, ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ, ಬೇರೆ ಸ್ಟೇಟ್ಗಳಲ್ಲಿ ನೀವು ಏಮ್ಸ್ ಮಾಡ್ತಾ ಇದ್ದೀರಿ, ಇಲ್ಲಿ ನಾವು ಜಮೀನು ಕೊಟ್ಟಿವು, ನಮ್ಮದೇ ESI ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ, ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ. ಬಿಲ್ಡಿಂಗ್ ಇದೆ, ಜಮೀನ್ ನಮ್ದಿದೆ, ಅಥವಾ ಯಾರು ಕಿವಿ ತುಂಬಿದಾರೋ ಗೊತ್ತಿಲ್ಲ, ಒಂದು ಕೆಲಸ ಕರ್ನಾಟಕ ಮಾಡಿಲ್ಲ, ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾಡಿಲ್ಲ. ನಾನು ಚಾಲೆಂಜ್ ಕೊಡ್ತೀನಿ, ನಾನು 5 ವರ್ಷ ಮಂತ್ರಿ ಇದ್ದೆ, ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ ಅದ್ರದ್ದು ಒಂದು 10 ಪೈಸೆ ಆದರೂ ಮಾಡಿದ್ರೆ ನಾನು ಅವ್ರಿಗೆ ಶಬಾಷ್ಗಿರಿ ಕೊಡ್ತೀನಿ. ಬಂದು ಹೋಗಿ ಎಲ್ಲ ಕಡೆ ಹೇಳೋದು ಮೋದಿ ಕಿ ಗ್ಯಾರಂಟಿ, ಅರೆ ಹಮಾರಿ ಗ್ಯಾರಂಟಿ, ಕರ್ನಾಟಕ ಕಿ ಗ್ಯಾರಂಟಿ, ಹಮನೆ ತೋ ಪಾಂಚ್ ಗ್ಯಾರಂಟಿ ಬೋಲೇ, ಪಾಂಚ್ ಗ್ಯಾರಂಟಿ ದಿಯೇ, ನಾವು 5 ಗ್ಯಾರಂಟಿ ಹೇಳಿದ್ದೇವಲ್ಲ, 5 ಗ್ಯಾರಂಟಿ ಹೇಳಿದ್ದನ್ನ ನಾವು ನಿಭಾಯಿಸ್ತೇವೆ. ನಮ್ಮ ಸರ್ಕಾರ ಕೊಟ್ಟು ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಹೇಳಿದ್ರು, ನಾನು ಎಲೆಕ್ಷನ್ದಾಗ ಹೇಳಿದ್ದೆ, ಸೊ ನಮ್ಮ ಗ್ಯಾರಂಟಿಗಳು
ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಗ್ಯಾರಂಟಿ. ಅದೇ ರೀತಿಯಾಗಿ ಬೇರೆ ರೈತರಿಗೆ ಕೊಡ್ತಕ್ಕಂಥ ಗ್ಯಾರಂಟಿ. ಪ್ರತಿ ಒಂದು ಗ್ಯಾರಂಟಿಯನ್ನ ಒಂದು ಒಂದು ಆಗಿ ನಾವು ನಿಭಾಯಿಸಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಅದನ್ನ ಜನರಿಗೆ ತಲುಪಿಸ್ತಾ ಇದೆ, ಮುಟ್ತಾ ಇದೆ. ನಿಮ್ದು ಯಾವ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಈಗ ಹೇಳ್ತಾ ಇದ್ರಿ, ಅದು ನಮ್ಮ ಗ್ಯಾರಂಟಿ ನೋಡಿ ಮೋದಿ ಅವ್ರು ಹೇಳ್ತಾ ಇದ್ದಾರೆ, ನಮ್ ಕಾಪಿ ಮಾಡ್ತಾ ಇದ್ದಾರೆ. ನಾವು ಹೇಳದ ಮೇಲೆ ತೆಲಂಗಾಣ ಗ್ಯಾರಂಟಿ ನಾವು ಮಾಡ್ದೇವೆ, ತೆಲಂಗಾಣ ಆರ್ ಗ್ಯಾರಂಟಿ ಅದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ಹಿಮಾಚಲ್ನಲ್ಲಿ ಹೇಳಿದ್ದೆ ಐದು ಗ್ಯಾರಂಟಿ, ಆ ಐದು ಗ್ಯಾರಂಟಿನೂ ನಾವು ನಡೆದಿದೆ. ನಿಮ್ಮ ಗ್ಯಾರಂಟಿ ಎಲ್ಲಿದೆ ನನಗೆ ತಿಳಿಸಿ, ನೀವು ಕೇಳಬೇಕು ಅವ್ರ ಜನರಿಗೆ. ಅಪ್ಪ ನೀನು ಈ ಹತ್ತು ವರ್ಷ ಒಳಗೆ ಪ್ರತಿ ವರ್ಷ ಎರಡೆರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದೀಯ, ಎರಡೆರಡು ಕೋಟಿ ನೌಕರಿ ಕೊಟ್ರ ನೀವು ಹೇಳ್ಬೇಕು, ನಿಮ್ ಬಾಯಿಂದ ಬರ್ಬೇಕು. ಎರಡೆರಡು ಕೋಟಿ ನೌಕರಿ ಕೊಟ್ರ ಇಲ್ಲ, ಇಲ್ಲಂದ್ರೆ ಮೋದಿ ಅವರು ಸುಳ್ಳು, ನಾನು ಸುಳ್ಳು. ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಳ್ಳಲ್ಲ, ಬಿಜೆಪಿ ಸುಳ್ಳಲ್ಲ, ಬಿಜೆಪಿ ಸರ್ಕಾರ ಹೇಳುತ್ತೆ. ಯಾಕೆ ಕೊಡ್ಲಿಲ್ಲ? ಅದು ನಿಮ್ ಗ್ಯಾರಂಟಿ ಇರಲಿಲ್ಲ. ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರು ಯಾರಿಗೆ ಗ್ಯಾರಂಟಿ ಅಂತ ಹೇಳಲಿಲ್ಲ, ಬಡ ಜನರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅವರು ಫುಡ್ ಸೆಕ್ಯೂರಿಟಿ ಗ್ಯಾರಂಟಿ ಕೊಟ್ಟರು, ಕಾನೂನು ತಂದರು. ನಾವು ನಿಧಾನೋ ಮೋದಿ ಅವರು ನಿಧಾನ ನೀವು ಹೇಳಿದ್ರಿ. ಮನ್ರೇಗಾ ಅಂತ ಕಾನೂನು ನಾವು ತಂದೇವೆ, ಬಡವರಿಗೆ ಕನಿಷ್ಠ 100 ದಿವಸ ಆದರೂ ಕೂಲಿ ಸಿಗಲಿ, ಅವರಿಗೆ ಹೊಟ್ಟಿ ತುಂಬ ಅನ್ನ ಸಿಗಲಿ ಅಂತ ಮಾಡಿಕೊಟ್ಟೇವೆ. ನೀವೇನ್ ಮಾಡಿದ್ರಿ? ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ವರೆಗೆ ಪುಕ್ಸಟೆ ಎಲ್ಲ ಕಡೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ನಾವು ಮಾಡಿದೇವೆ, ನೀವೇನ್ ಮಾಡಿದ್ರಿ? MSP ಮೋದಿ ಅವರು ಹೇಳಿದ್ರು MSP ನ ಹೆಚ್ಚಿಗೆ ಮಾಡ್ತೀನಿ ರೈತರಿಗೆ ಅಂತ. MSP ಹೆಚ್ಚಿಗಾಯ್ತಾ? ಏನ್ ನಾವು ನಮ್ಮ ಕಾಲದಾಗೆ ಏನ್ ಹೆಚ್ಚಿಗೆ ಮಾಡಿದ್ದೇವೆ? ಅದಕ್ಕೆ ಹೋಲಿಸಿದ್ರೆ ಅಜ್ ಗಜಾಂತರ ವ್ಯತ್ಯಾಸ. ಇವತ್ತಿನ ಪ್ರಮಾಣ ಏನಿದೆ ನಾವು ಮಾಡಿದ್ದೇನೆ, ಅದು ಮಾಡಲಿಲ್ಲ. ಮೈ ಕಿಸಾನೋ ಕಿ ಆಮ್ದಾನಿ ಬಡಾವುಂಗ ಡಬಲ್ ಕರೆದುಂಗ ಅಂತ ಹೇಳಿದ್ರು. ನಾನು ಹೇಳಿಲ್ಲಿದ್ದು ಮೋದಿ ಅವ್ರ ಮಾತೆ, ನಿಮಗೆಲ್ಲ ಗೊತ್ತಿದೆಯಲ್ಲ, ಯಾಕಂದ್ರೆ ನೀವು TV ನೋಡ್ತೀರಿ, ದಿನ ಎದ್ದು ಕೂಡಲೇರ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ ಅವ್ರದ್ದು, ಅವ್ರ ಫೋಟೋ ಬರ್ತದೆ. ಈ ಗ್ಯಾರಂಟಿಗಳು ಎಲ್ಲಿ ಹೋದವಪ್ಪ? ಈ ಗ್ಯಾರಂಟಿಗಳು ಮರ್ತು ಬಿಟ್ರು, ಈಗ ಹೊಸ ಗ್ಯಾರಂಟಿ ತರ್ತಾರೆ. ಏನ್ ಹೊಸ ಗ್ಯಾರಂಟಿ ನಿಮ್ದು? ನಮ್ಮ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ 55 ರೂಪಾಯಿ ಇತ್ತಿತ್ತು, ನಿಮ್ಮ ಕಾಲದಲ್ಲಿ 90 ರೂಪಾಯಿ ಇವತ್ತಾಗಿದೆ. ಇದೇ ಗ್ಯಾರಂಟಿನಾ? ಪೆಟ್ರೋಲ್ ಡೀಸೆಲ್ ಡಬಲ್ ಆಗಿದೆ, ಇದೇ ಗ್ಯಾರಂಟಿನಾ? ನಮ್ಮ ಕಾಲದಲ್ಲಿ 60 ರೂಪಾಯಿ ಪೆಟ್ರೋಲ್ ಇದ್ರೆ ಈಗ 100 ರೂಪಾಯಿ ಮೇಲಿದೆ. ಆದರೂ ಕೆಲವು ಜನ ಏನ್ ಮೋದಿ, ನಾನು ಅದು ಒಂದ್ಸಾರಿ ಒಂದು ಸಾಂಗ್ ತರ್ತಾರೆ, ಇನ್ನೊಂದ್ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ. ಅದೇ ರೀತಿಯಾಗಿ ಮೋದಿಜಿಯವರು ಇನ್ನೊಂದು ಮಾತು ಹೇಳ್ತಾರೆ, ಮೊದಲು ಹೇಳಿದ್ರು ಈಗನೂ ಏನ್ ಹೇಳ್ತಾರೆ, ನನ್ನ ಪಾರ್ಟಿ, ನನ್ನ ಪಾರ್ಟಿ ಅನ್ನಲ್ಲ ಅವರು, ಏ ಮೋದಿ ಜಬ್ ತಕ್ ಚಿಂದಾ ಹೇ, ಓ ಮೋದಿ ಕಿ ಗ್ಯಾರಂಟಿ ಕರ್ಕೆ ದಿಕ್ಕಾವಂಗ. ಅರೆ ನಿನ್ ಪಾರ್ಟಿ ಹೆಸರು ಹೇಳು ಮಾರಯ್ಯ, ನೀನು ಇರೋವರಿಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರಿಗೆ ಅಂತಾರ ಹೇಳು. ಅದು ಬಿಟ್ಟು ಏ ಮೋದಿ ಕಿ ಗ್ಯಾರಂಟಿ, ಓ ಮೋದಿ ಕಿ ಗ್ಯಾರಂಟಿ,
ಎಯಿ ಗ್ಯಾರಂಟಿ ತುಂಬಬೇಕು. 2000 ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕೋಟಿ ನೌಕರಿ ಇಲ್ಲ, 15 ಲಕ್ಷ ಕ್ಲಬ್ ಹಣ ಮೈ ಬಾಹರ್ ಸೆ ಲಾತಾ ಹೂ ಸ್ವಿಟ್ಜರ್ಲೆಂಡ್ ಬ್ಯಾಂಕ್ ಮೇ ಹೇ ಕಾಹೆ ಭೀ ವೋ ಪೈಸೆ 15 ಲಕ್ಷ ಸಿಕ್ತಾ 15 ಲಕ್ಷ ಸಿಕ್ತೇನ್ ರೀ? ಯಾರೋ ಈ ಕಡೆ ಎಲ್ಲ ಸಿಕ್ಕಂಗೆ ಕಾಣ್ತದ, ಕೈ ಎತ್ತಲ್ಲ. ನಿಮಗೆ ಸಿಕ್ತಾ 15 ಲಕ್ಷ? ಇಲ್ಲ. ಇಲ್ಲಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲೆ ಆದರೂ ಅವರು ಸುಳ್ಳು ಖರೆ ಅನ್ನೋದು ಹೇಳ್ಬಿಡಿ. ಯಾಕಂದ್ರೆ ದೇವ್ರಿಗೆ ಬಹಳ ಪದೇ ಪದೇ ತರ್ತಾರೆ ಮಧ್ಯದಲ್ಲಿ ತಂದು. ದೇವ್ರ ಹೆಸರು ತಗೊಂಡೆ ಹೇಳಿ. ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠೆ, ಅದಕ್ಕೆ ಮುಟ್ಟಿ ಹೇಳಿ 15 ಲಕ್ಷ ರೂಪಾಯಿ ಕೊಟ್ಟನ. ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ಮಾಡ್ದ. 2 ಕೋಟಿ ನೌಕರಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಕೊಟ್ಟ. MSP ಕೊಡ್ತೀನಿ ಅಂತ ಕೊಟ್ಟ. ಏನ್ ಮಾಡಿದೆ ಮತ್ತ ಈ ಕಡೆ ದೇವ್ರ ಹೆಸರು ಹೇಳೋದೇ ಹೇಳೋದು, ಆ ಕಡೆ ಬಡವರಿಗೆ ತುಳಿಯೋದೇ ತುಳಿಯೋದು. ಬಡವರಿಗೆ ಇವತ್ತು ಬೆಲೆ ಏರಿಕೆ ಇಷ್ಟ ಆಗಿದೆ, ಗಗನಕ್ಕೇರಿದೆ, ಯಾವ ಬಡಗರು ಬದುಕಂಗಿಲ್ಲ. ಇವತ್ತೇನಾದ್ರೂ ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಂತೂ 5 ಗ್ಯಾರಂಟಿ ನಮ್ಮ ಪಾರ್ಟಿ ಏನು ಕೊಟ್ಟಿದೆ, ಆ 5 ಗ್ಯಾರಂಟಿಯಿಂದ ಬಡವರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ, ಉಸಿರಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಪಕ್ಷಕ್ಕೆ ನೀವು ನಂಬಾಡಿ. ಇವತ್ತು ನಾನು ಕೆಲಸಕ್ಕಾಗಿ ಓಟ್ ಕೇಳ್ತಾ ಇದ್ದೀನಿ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಕೊಡಿ. ಇದು ಏನಂದ್ರೆ ಅವನಿಗೆ ಬೇಡ ಇವನಿಗೆ ಬೇಡ ಅಂತ ನಾನು ಹೇಳಲ್ಲ. ನೀವು ಕೆಲಸ ನೋಡಿದ್ರಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಭಾಗದಲ್ಲಿ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದೆ ನೀವು ನೋಡಿದ್ರಿ. ಕೆಲಸ ಬೇಕು ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಡಿ. ಕೆಲಸ ಬೇಡಪ್ಪ, ನಮ್ಗೆ ಬರೇ ಮಂತ್ರ ಆಡ್ಬೇಕು, ಮೋದಿ ಹೇಳಿದ್ದೆ ಕೇಳಬೇಕು ಅಂತಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನಾವು ಯಾವಾಗಲೂ ಈ ಭಾಗಕ್ಕೆ ಒಳ್ಳೆ ಮಾಡಿದೆ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಕೊಟ್ಟೇವೆ, ನ್ಯಾಷನಲ್ ಹೈವೇಗಳು ಮಾಡಿಕೊಟ್ಟೇವೆ, 37 ಟ್ರೈನ್ಗಳು ಬಿಟ್ಕೊಟ್ಟೇವೆ. ಒಂದು ಟ್ರೈನ್ ಮೋದಿ ಅವರು ಯಾವುದೋ ಬಿಟ್ಟರೆ ಅದು ಜೆಂಡಾ ತೋರಿಸ್ತಾರೆ. ನಾನು 37 ಬಿಟ್ಟರು ಒಂದನ್ನು ತೋರಿಸಲಿ. ಇಡೀ ಕರ್ನಾಟಕದಲ್ಲೇ ನಾವು ಅದಕ್ಕೆ ಕೆಲಸ ಮಾಡೋರು ಜನರ ನೋವು ಯಾರಿಗೆ ಗೊತ್ತಿರ್ತದೆ? ಪ್ರಚಾರ ಮಾಡಿ ಮಾಡಲ್ಲ, ಜನರಿಗೆ ಹೇಳಿ ಮಾಡಲ್ಲ. ಅವ್ರಿಗೆ ಗೊತ್ತಿಲ್ಲದ್ರು ನಮ್ಮ ಕೆಲಸ ಆ ಕೆಲಸಗಳನ್ನು ಹುಡುಕಾಡಿ ಅವರಿಗೆ ಕೊಡಿಸ್ತಕ್ಕಂಥದ್ದು. ನನಗೆ ಯಾರೂ ಕೇಳಿಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಕ್ಕೆ ಮಾಡಿ ಅಂತ. ನನಗೆ ಯಾರೂ ಕೇಳಿಲ್ಲ ನ್ಯಾಷನಲ್ ಹೈವೇ ಗುಲ್ಬರ್ಗ ಟು ಬೆಂಗಳೂರು ರಾಯಚೂರು ವಾಯ ಮಾಡಿ ಅಂತ. ನನಗೆ ಯಾರೂ ಕೇಳಿದಿಲ್ಲ ಪೋಕಿ ಫ್ಯಾಕ್ಟ್ರಿ ಮಾಡಿ ಯಾದಗಿರಿದಲ್ಲಿ ಅಂತ. ನನಗೆ ಯಾರೂ ಕೇಳಿದಿಲ್ಲ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಿ ಅಂತ. ಇದು ನಾವು ಮಾಡಿದ್ದು ಯಾಕಂದ್ರೆ ಇಲ್ಲಿನ ಜನ ಬಡವರಿದ್ದಾರೆ, ಇಲ್ಲಿನ ಜನ ಹಿಂದುಳಿದವರಿದ್ದಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಅದಕ್ಕಾಗೇ ನಾವು ಆರ್ಟಿಕಲ್ 371 ಜೆ ತಂದಿದ್ದು ಇದಕ್ಕಾಗೇನೆ. ಇವತ್ತು ನಮ್ಮ ಮೋದಿ ಅವರು ಕೊಟ್ಟಿದ್ದೇನಂದ್ರೆ ಬಿಜೆಪಿ ಅವರು
ಏನು ಮಾಡಿದವರು ಓಟ್ ಕೇಳ್ತಾರೆ, ಕೆಲವು ಜನ ಅವ್ರಿಗೆ ಓಟ್ ಕೊಡ್ತಾರೆ. ನೀವೇ ಯೋಚನೆ ಮಾಡಿ ಬೇರೆಯವರಿಗೆ ಏನು ಅನಿಸ್ತದೆ, ಕೆಲಸ ಮಾಡಿದವರಿಗೆ ಏನು ಯಾವ ರೀತಿಯಾದಂತ ಒಂದು ತಿಳುವಳಿಕೆ ಅಥವಾ ಅವ್ರಿಗೆ ಫೀಲಿಂಗ್ ಬರ್ತದೆ. ಅದಕ್ಕೆ ಬಂಧುಗಳೇ, ಇದು ಒಂದು ಕಡೆ ಆಯ್ತು. ಈಗ ನಾವು ಹೊಸ ಗ್ಯಾರಂಟಿಗಳು ಪ್ರಾರಂಭ ಮಾಡಿದ್ದೇವೆ. ಕಾಂಗ್ರೆಸ್ಲಿಂದ ನಮ್ಮ ಸರ್ಕಾರ ಮತ್ತು ಅಲೈನ್ಸ್ ಪಾರ್ಟ್ನರ್ ಇಂಡಿಯಾ ಅಲೈನ್ಸ್ ಅವರು ಅಧಿಕಾರಕ್ಕೆ ಬಂದರೆ ನೀವೆಲ್ಲ ಆಶೀರ್ವಾದ ಮಾಡ್ರಿ. ಎಲ್ಲ ಕಡೆ ಇವತ್ತು ಅಂಡರ್ ಗ್ರೌಂಡ್ ಇದೆ, ಒಳ ಕರೆಂಟ್ ಇದೆ, ಬಹಿರಂಗ ಇಲ್ಲ. ಆದ್ರೆ ಇಷ್ಟೊಂದು ಮೋದಿ ಅವರು ಅಡ್ಡಾಡ್ತಾರಲ್ಲ, ಯಾಕೆ ಅಡ್ಡಾಡ್ತಾ ಇದ್ದಾರೆ? ಎಲ್ಲ ಕಡೆ ಅಂಡರ್ ಗ್ರೌಂಡ್ ಇಂಡಿಯಾ ಅಲೈನ್ಸ್ ಇದೆ. ಅದಕ್ಕಾಗಿ ಅವರು ಗಲ್ಲಿ ಗಲ್ಲಿ ರೋಡ್ ಶೋಗಳು, ಅಲ್ಲಿ ಹೋದ ಕರ್ದಲ್ಲಿ ಹೋದ ಎಲ್ಲ ಎಲ್ಲ ಯಾರ್ಯಾರಿಗೆ ಕರಪ್ಟ್ ಅಂದ್ರು, ಯಾರ್ಯಾರು ಕರಪ್ಷನ್ದಾಗ ಇನ್ವಾಲ್ವ್ ಅರ ಅಂತ ಹೇಳಿ ಅವರಿಗೆ ಇಡಿ, ಇನ್ಕಮ್ ಟ್ಯಾಕ್ಸ್, ಆಮೇಲೆ ನಿಮ್ಮ ಸಿವಿಸಿ, ಇವು ಎಲ್ಲ ಕೇಸ್ ಹಾಕಿ ಪ್ರತಿ ಒಬ್ಬರಿಗೂ ತಮ್ಮ ಪಾರ್ಟಿಯಲ್ಲಿ ತಗೊಂಡ್ರು. ಅರೆ, ನಮ್ಮ ಪಾರ್ಟಿಯಲ್ಲಿ ಇರೋವರಿಗೆ ಅವ್ರು ಕರಪ್ಟ್ ಆದ್ರು, ನಿಮ್ಮ ಪಾರ್ಟಿಯಲ್ಲಿ ಬಂದ ಕೂಡಲೇ ಅವ್ರು ಸ್ವಚ್ಛ ಆದ್ರ? ಅದಕ್ಕೆ ನಾ ಯಾವಾಗ್ಲೂ ಹೇಳ್ತೀನಿ, ಮೋದಿ ಅವ್ರ ಹತ್ರ, ಶಾನ್ ಹತ್ರ ಒಂದು ದೊಡ್ಡ ಮಷಿನ್ ಇದೆ, ವಾಷಿಂಗ್ ಮಷಿನ್. ಅದು ಎಂತ ದೊಡ್ಡದಿದೆ ಅಂದ್ರೆ ಬರೀ ಪಟ್ಟಿ ಹಾಕೋದಿಲ್ಲ, ಮನುಷ್ಯರಿಗೆ ಹಾಕಿ ಕ್ಲೀನ್ ಮಾಡ್ತದೆ. ಹೊರತು ಕ್ಲೀನ್ ಮಾಡಿ ಇವ ಬಿಜೆಪಿದಾಗ ಬಂದ, ಇವ ಕ್ಲೀನ್ ಆದ. ಅರೆ, ಅವ ಕರಪ್ಟನ ಅಂತ ಹೇಳಿ ನೀವೇ ಜೈಲಿಗೆ ಹಾಕಿರಿ, ನೀವೇ ಅವನ ಮ್ಯಾಗ ಕೇಸ್ ಹಾಕಿರಿ. ಈಗ ನಿಂಬಲ್ಲಿ ಬಂದ ಹೆಂಗ ಒಳ್ಳೆ ಮಾದ? ಮತ್ತೆ ಅವ್ರು ಹೇಳೋದೇನು, ಹಮ್ನೆ ಭ್ರಷ್ಟ ಲೋಕೋ ನೈ ಛೋಡಿಂಗೇ. ಅರೆ ಬಾಬಾ, ಛೋಡಿಂಗೇ ನೈ, ಎ ಮೂಸೆ ಬೋಲ್ತು ತುಮಾರಿನ ಬಗಲ್ ಮೇಲೆ ಲೇಕೆ ಬೈಠೇಣ, ಉನ್ ಕರಪ್ಟ್ ಲೋಕೋಕೋ ಬಗಲ್ ಮೇಲೆ ಲೇಕೆ ಬೈಠೆ, ಉನ್ ಕರಪ್ಟ್ ಲೋಕೋಕೋ ಲೇಕರ್ ಆಪ್ ಹುಕ್ಮತ್ ಕರ್ ರೇ ಹೋ, ಹರ ಜಗ ತೋಡ್ಫೋಡ್ ಕರ್ ರೇ ಹೋ, ಕರ್ನಾಟಕ ಮೇಲೆ ತೋಡ್ಫೋಡ್ ಕರೆ. ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಾಗ ಮಾಡಿದ್ರಿ, ಅದೇ ರೀತಿಯಾಗಿ ನೀವು ಗೋವಾದಲ್ಲಿ ಮಾಡಿದ್ರಿ, ಮಧ್ಯಪ್ರದೇಶದಲ್ಲಿ ಮಾಡಿದ್ರಿ, ಎಲ್ಲ ಕಡೆ ತೋಡೋ ಫೋಡೋ ಸರ್ಕಾರ ಬನಾವ್. ಇದು ಮೋದಿ ಮತ್ತು ಶಾ ಅವರ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್. ಇವರು ಪ್ರಜಾಪ್ರಭುತ್ವ ಉಳಿಸೋರು, ಸಂವಿಧಾನ ಪ್ರಕಾರ ನಡೆಯೋರು. ಅದಕ್ಕೆ ಇಂಥವರಿಂದ ಹುಷಾರಿರಬೇಕು. ದಯವಿಟ್ಟು, ನೀವು ಹೋದ ಸಲ ಏನೋ ನನಗೆ ಮೋಸ ಆಯ್ತು ಆಯ್ತು, ಗೆಲ್ಲಿಸಲೇಬೇಕು, ಆ ಸೇಡ್ ತೀರಿಸ್ಕೊಳ್ಳೇಬೇಕು, ಆ ಸೇಡ್ ತೀರಿಸ್ಕೊಳ್ಳೇಬೇಕು. ಆವಾಗ ಬರ್ತದೆ, ಇಲ್ಲದ್ರೆ ನಾವಿಷ್ಟು ಕಟ್ಪಟ್ಟು ಆರ್ಟಿಕಲ್ 371 ಮಾಡಿ ಸಂವಿಧಾನದಲ್ಲಿ ಕಲಬುರ್ಗಿ ಹೆಸರು ಹಾಕಿ ಇವತ್ತು ಎತ್ತರಕ್ಕೆ ಒಯ್ದಿದ್ದೇವೆ, ಎತ್ತರಕ್ಕೆ. ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆ ಹೆಸರು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಸೇರಿಸಿದ್ರು. ಇದಕ್ಕಿಂತಲೂ ಹೆಚ್ಚಿಂದ ಏನ್ ಬೇಕ್ರಿ? ಯಾರೋ ಒಂದ್ ಸಣ್ಣ ಕೆಲಸ ಮಾಡಿದ್ರೆ ನೆನೆಸ್ತಾರೆ ಜನ, ಯಾರೋ ಒಂದ್ ಸಣ್ಣ ಮನೆ ಕಟ್ಟಿಸ್ಕೊಟ್ರೆ ನೆನೆಸ್ತಾರೆ,
ಯಾರೋ ಒಬ್ಬ ತೊಂದರೆಯಲ್ಲಿದ್ದರೆ ಸಾಲ ಕೊಟ್ಟರು ಎನಿಸ್ತಾರೆ. ಇಡೀ ಏಳು ಜಿಲ್ಲೆಗೆ ನಾವು ಏನು ಅವ್ರು ಕೇಳಿದ್ರು ಅದು ಕೊಟ್ಟೇವೆ. ಶಿಕ್ಷಣದಲ್ಲಿ, ಡೆವಲಪ್ಮೆಂಟ್ನಲ್ಲಿ, ನೌಕರಿಯಲ್ಲಿ, ಇದು ಎಲ್ಲನೂ ಮಾಡಿಕೊಟ್ಟೇವೆ. ಅದಕ್ಕೆ ತಾವು ಮರಿಬಾರದು. ಮತ್ತು ಇಂಥ ಕೆಲಸ ಬೇರೆ ಯಾವುದೇ ಒಂದು ಸ್ಟೇಟ್ನಲ್ಲಿ ಈ ಒಂದು 20 ವರ್ಷದಲ್ಲಿ ಆಗಿದೆ ಅಂದರೆ ಹೇಳಿದ್ದು ನಾನು ಕೇಳಿದ್ದೆ. 20 ವರ್ಷ 25 ವರ್ಷ ಒಳಗೆ ಯಾವುದಾದ್ರೂ ಕೆಲಸ ಆಗಿದ್ರೆ ಅದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಮಾಡಿದಂತ ಕೆಲಸ. ಅದಕ್ಕಾಗಿ ಇದು ಅಲ್ಲೇ ನಮ್ಮ ಸರ್ಕಾರ ಬಂದ್ಮೇಲೆ ಈಗಾಗಲೇ ನಾನು ಹೇಳಿದೆ, ಒಂದು ಈ ನಮ್ಮ 1 ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಇದು ನಾಳೆ ಯಾರು ಟೀಕೆ ಮಾಡಲಿಕ್ಕೆ ಹೋಗಬಾರ್ದು. ನಾವು ಬಹಳ ಕೇರ್ಫುಲ್ಲಿ ಹೇಳಿದ್ದೀವಿ. 1 ಲಕ್ಷ ಅಪ್ರೆಂಟಿಸ್ ಕೋರ್ಸ್ ಯಾವುದೇ ಇಂಡಸ್ಟ್ರಿಯಲ್ಲಿ ಮಾಡಿ ಅವರಿಗೆ ನಾವು ನೌಕರಿಗೆ ಯೋಗ್ಯ ಮಾಡಿ ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಕೊಡಿಸ್ತಕ್ಕಂತ ಈ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಅದು 1 ಲಕ್ಷ ರೂಪಾಯಿ ಯುವಕರಿಗೆ ಕೊಡ್ತಕ್ಕಂಥದ್ದು. ಸಾಲ ಮನ್ನಾ ಯಾವ ಸ್ವಾಮಿನಾಥನ್ ಒಂದು ಕಾನೂನಿದೆ ಅಥವಾ ಅವ್ರ ರಿಪೋರ್ಟ್ ಇದೆ ಅದರ ಪ್ರಕಾರ ಸಾಲ ಮನ್ನಾ ಮಾಡತಕ್ಕಂಥದನ್ನು ರೈತರಿಗಾಗಿ ನಾವು ಮಾಡ್ತೇವೆ. ಈ ಒಬಿಸಿಯಲ್ಲಿ ಅಥವಾ ಮೇಲ್ವರ್ಗದ ಜನರಲ್ಲಿ ಎಷ್ಟೋ ಜನ ಬಡವರಿದ್ದಾರೆ. ಆ ಬಡವರು ಎಷ್ಟು ವಿದ್ಯಾವಂತರಿದ್ದಾರ, ಎಷ್ಟು ಜಮೀನಿದೆ ಅವರ ಹತ್ರ, ಎಷ್ಟು ಬಡತನ ಇದೆ, ಎಷ್ಟು ಅವರ ಶೈಕ್ಷಣಿಕ ಅವರಿಗೆ ಆ ಕೆಲಸ ಮಾಡತಕ್ಕಂಥದ್ದು ಅವರ ಹೈಶಿಯತ್ ಆಗಿದೆ, ಅದನ್ನು ನಾವು ತಿಳ್ಕೊಳ್ಬೇಕು ಅಂಥೇಳಿ ಈ ಒಂದು ಜಾತಿ ಗಣತಿಯನ್ನು ಮಾಡೋಕ್ಕೆ ಇಡೀ ದೇಶದಲ್ಲೇ ಈ ಘೋಷಣೆಯನ್ನು ಮಾಡಿದೆ. ಮಹಿಳೆಯರಿಗೆ ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ. ಯಾ ತಾಯಿಂದರು ಆ ಮನೆಗೆ ಹೆಡ್ ಇರ್ತಾರೋ ಆ ತಾಯಿ ಕೈಯಲ್ಲಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತೀವಿ. ಇದು ನಮ್ಮ ಗ್ಯಾರಂಟಿ, ಇದು ನರೇಗಾದಂಗೆ ಗ್ಯಾರಂಟಿ, ಇದು ಫುಡ್ ಸೆಕ್ಯೂರಿಟಿ ಆರ್ ಗ್ಯಾರಂಟಿ ಇದ್ದಂಗೆ ಈ ಗ್ಯಾರಂಟಿ. ನಾವು 1 ಲಕ್ಷ 1 ವರ್ಷಕ್ಕೆ ಒಂದು ಕುಟುಂಬದಲ್ಲಿ ಮಹಿಳೆಯರಿಗೆ ನಾವು ಕೊಡ್ತೇವೆ. ಅದು ಅಲ್ಲೇನೆ ಈ 5 ಗ್ಯಾರಂಟಿ ಜೊತೆಯಲ್ಲಿ ಅದರ ಒಳಗಡೆ ಇರತಕ್ಕಂಥವು ಸುಮಾರು 25 ಗ್ಯಾರಂಟಿಗಳಿವೆ. ಆ ಪ್ರತಿಯೊಂದು ನಾನು ಇದಕ್ಕೆ ಹೇಳಕ್ ಹೋಗೋದಿಲ್ಲ. ಒಟ್ಟಾರೆ ನಮ್ಮ ಟೋಟಲ್ ಗ್ಯಾರಂಟಿ 25 ಗ್ಯಾರಂಟಿ ಇವೆ. ಅವು ನಾವು ನಿಭಾಯಿಸಿ ತೋರಿಸ್ತೇವೆ, ಜನರಿಗೆ ಮಾಡಿಕೊಡ್ತೇವೆ. ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಈ ಕೆಲಸವನ್ನು ನಾವು ಇವತ್ತು ನೋಡಿಕೊಳ್ಬೇಕು. ಮತ್ತು ಇದರ ಜೊತೆಯಲ್ಲಿ ನಾನು ಅರೇ ಉನ್ಕಾ ನಾಮಕ್ಕೆ ಉಮೇಶ್ ಪಾಪ ಅವನಿಗೇನು ಅವ ಬಿಜೆಪಿದವನ ಹೋಗ್ಲಿ ಬಿಡಿ. ರಾಧಾಕೃಷ್ಣ ಗೊತ್ತದಪ್ಪ ಎಲ್ಲರಿಗೆ, ನನಗಿನ್ನ ಅವನಿಗೆ ಹೆಚ್ಚು. ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕಂದ್ರೆ ರಾಧಾಕೃಷ್ಣಗೆ ಓಟ್ ಹಾಕಂದಂಗೆ
ಅವ್ರಿಗೆ ಬೇರೆ ಅವ್ರಿಗೆ. ಈಗ ನಾನು ಈಗಾಗಲೇ ನಿಮಗೆ ಹೇಳಿದೆ ಹೇಗೆ ಇವತ್ತು ಮೋದಿಯವರು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಬಿಜೆಪಿ ಮೋಸ ಮಾಡ್ತಾ ಇದೆ, ಮತ್ತು ನಾವು ಏನು ಮಾಡಿದ್ದೇವೆ ಅನ್ನೋದು ನೀವು ಅರ್ಥ ಮಾಡಿಕೊಂಡಿರಿ. ಆದರೆ ಆ ಎಲೆಕ್ಷನ್ದಾಗ ಏನಾಗ್ತದೋ ಗೊತ್ತಾಗಲ್ಲ. ಐದು ಪೋಲಿಂಗ್ ಬೂತ್ಗೆ ಹೋದಾಗ ಏನು ಮನಸ್ಸು ಚೇಂಜ್ ಆಗ್ತದೋ, ಏನು ಯಾರು ಹೇಳಿದ್ದು ನಿಮ್ಮ ಮನಸ್ಸಿನಾಗಿದ್ದು ನನ್ನ ಮೇಲೆ ಸಿಟ್ಟು ಬರ್ತದೋ ಗೊತ್ತಿಲ್ಲ. ಬಾಕಿ ಟೈಮ್ನ ಕೇಳ್ರಿ, ಖರ್ಗೆ ಸಾಹೇಬ್ರು ಏನು ಅರೆ ಭಾಳ ಒಳ್ಳೆ ಕೆಲಸ ಮಾಡ್ಯಾರ್ರಿ ಅವ್ರು, ಒಂದು ಆರ್ಟಿಕಲ್ 370 ತಂದು ಇಡೀ ನಮ್ಮ 7 ಜಿಲ್ಲೆಗೆ ಉದ್ಧಾರ ಮಾಡ್ಯಾರ ಅಂತ ಹೇಳ್ತಾರೆ. ಅವ್ರಲಿಂದ ಡೆವಲಪ್ಮೆಂಟ್ ಆಯ್ತಂತ ಹೇಳ್ತಾರೆ. ಅವ್ರಲಿಂದ ಅನೇಕ ರೈಲ್ವೆದಲ್ಲಿ ಲೇಬರ್ದಲ್ಲಿ ಕೆಲಸ ಆಯ್ತು ಹೊರಗಡೆ ಹೇಳ್ತಾರೆ. ಆ ಪೋಲಿಂಗ್ ಬೂತ್ ಒಳಗೆ ಹೋದ ಮೇಲೆ ಅವ್ರಿಗೆ ಏನು ಅನಿಸ್ತದೋ ಏನಿಲ್ಲೋ ಅಲ್ಲಿ ಖರ್ಗೆ ಸಾಹೇಬರಿಗೆ ಮರ್ತು ಬಿಡ್ತಾರೆ. ಮರ್ತು ಬಿಟ್ಟು ಇನ್ನೊಬ್ಬ ಅವ್ರಿಗೆ ನೆನಪು ಬರ್ತದೆ, ಕಾಂಗ್ರೆಸ್ ನೆನಪು ಬರಲ್ಲ, ಹಸ್ತ ನೆನಪು ಬರಲ್ಲ. ಈ ಸಾರಿ ನೀವು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, 5 ವರ್ಷ ನೀವು ನಮಗೆ ಬಿಟ್ಟಿರಲ್ಲ, ನಿಮಗೆ ಅವೆಲ್ಲ ಅನುಭವ ಇದೆ. ಏನು ಬಿಜೆಪಿ ಮಾಡಿದೆ ಎಲ್ಲ ನಿಮಗೆ ಅನುಭವ ಇದೆ. ಈಗ ನೀವು ರಾಧಾಕೃಷ್ಣ ಅವರಿಗೆ ಓಟ್ ಕೊಟ್ಟು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ನಿಮಗೆ ಗೊತ್ತು. ಅದು ನಾವು ಮಾಡಿ ತೋರಿಸ್ತೇವೆ. ನಾವಿನ್ನೂ ಜೀವಂತ ಇದ್ದೇವೆ, ಸತ್ತಿಲ್ಲ ಇನ್ನೂ. ಕೆಲಸ ಮಾಡೋಕ್ಕೆ ನಾನು ಬದುಕಿದ್ದೇನೆ. ಕೆಲಸ ನಾನು ಬರೇ ರಾಜಕೀಯ ಬರೇ ನಾನು ರಾಜಕೀಯ ಮಾಡೋದು MLA ಆಗೋದು ಅಷ್ಟೇ ಅಲ್ಲ, ನನ್ನ ಗುರಿ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ನನ್ನ ಗುರಿ ಈ ಭಾಗಕ್ಕೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥದ್ದು. ಈ ಭಾಗದಲ್ಲಿ ಬಸವಣ್ಣನ ತತ್ವವನ್ನ ಉಳಿಬೇಕು ಅಂತ ಇದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಇರಬೇಕು ಅಂತೇಳಿ ನಾವು ಮಾಡತಕ್ಕಂಥ ಕೆಲಸ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಬಿಜೆಪಿ ಎಂದು ಯಾವ ಕೆಲಸನೂ ಮಾಡಲ್ಲ. ನೀವು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಕೆಲಸ ಅವ್ರು ಕೊಟ್ಟ, ಅದಕ್ಕೆ ನೀವು ಅದನ್ನು ಮರ್ತು ಬಿಡಿ. ಕಾಂಗ್ರೆಸ್ ಹಸ್ತಕ್ಕೆ ಮತ ಕೊಡ್ರಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಇನ್ನೊಂದು, ನಾ ಯಾವ ವ್ಯಕ್ತಿ ಹೆಸರು ತಗೊಳ್ಳಲ್ಲ ಅಥವಾ ಯಾವ ಪಾರ್ಟಿದಾಗ ಯಾರೇನು ಮಾಡಿದ್ರು ಅಂತ MP ಯಾರು ಇವ್ರು ಯಾರು. ನನ್ನ ಗುರಿ ಒಂದೇ, ಈ ಎಲೆಕ್ಷನ್ ಬರೇ ರಾಧಾಕೃಷ್ಣನ್ ಎಲೆಕ್ಷನ್ ಅಲ್ಲ, ಈ ಎಲೆಕ್ಷನ್ ಬರೇ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ ಅಲ್ಲ, ಈ ಎಲೆಕ್ಷನ್ನು ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು. ಈ ಎಲೆಕ್ಷನ್ನು ದೇಶದ ಪ್ರಜಾಪ್ರಭುತ್ವ ಡೆಮಾಕ್ರಸಿಯನ್ನು ಉಳಿಸ್ತಕ್ಕಂಥದ್ದು. ಇಲ್ಲದ್ರೆ ಮೋದಿ ಈಗಾಗಲೇ ಎಲ್ಲ ಮಷಿನರಿಗಳನ್ನು ಉಪಯೋಗ ಮಾಡಿಕೊಂಡು ಇಲ್ಲಿನ ಡೆಮಾಕ್ರಸಿ ಹಾಳು ಮಾಡಬೇಕು ಅಂತ ಹೊಂಟಿದ್ದಾರೆ. ಪ್ರತಿಯೊಂದು ಸಂಸ್ಥೆ ಕೆಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸಂಸ್ಥೆಯಲ್ಲಿ RSS ಹುಡುಗರನ್ನ RSS ಟೀಚರ್ಸ್ನ ಸೇರಿಸಿ ಬೇರೆ ಮಕ್ಕಳಿಗೆ ಅಧಿಕಾರ ಇಲ್ದಂಗೆ ನೌಕರಿ ಇಲ್ದಂಗೆ ಮಾಡಿದ್ದಾರೆ.
ಅದಕ್ಕೆ ನೀವು ಡೆಮಾಕ್ರಸಿ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿತ್ತು ಇರಬೇಕು ಅಂತ ಇಚ್ಛೆ ಇದ್ರೆ ಮತ್ತು ಈ ಭಾಗ ಬೆಳಿಬೇಕು ಅನ್ನೋದು ಇಚ್ಛೆ ಇದ್ರೆ ಕಾಂಗ್ರೆಸ್ ಪಾರ್ಟಿ ಓಟ್ ಕೊಡಿ.